ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಮಕ್ಕಳು, ಇವತ್ತು ನಾನು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋದ ಜೊತೆ ಬಂದಿದ್ದೇನೆ. ಅದೇನಂದ್ರೆ ಕಂಪ್ಲೀಟ್ PCM ಇನ್ 100 ಡೇಸ್. ಸೊ 100 ಡೇಸ್ ಇಲ್ಲ, ನಿಮ್ಮ KCET ಎಕ್ಸಾಮಿಗೆ ಜಸ್ಟ್ 3 ಮಂತ್ಸ್ ಉಳಿದಿರುವಂತದ್ದು. ಸೊ ಈ 3 ಮಂತ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 90 ಡೇಸ್, 100 ಡೇಸ್ ಅಲ್ಲಿ ಹೇಗೆ ನೀವು 180 out of 180 ನಿಮ್ಮ KCET ಎಕ್ಸಾಮ್ ಅಲ್ಲಿ ಪಡ್ಕೊಳ್ಬಹುದು, ಅಂದ್ರೆ ಹೇಗೆ ನೀವು ಚೆನ್ನಾಗಿ ರ್ಯಾಂಕ್ ಅನ್ನ ಪಡ್ಕೊಳ್ಬಹುದು KCET ಅಲ್ಲಿ ಅಂತ ಕ್ವಿಕ್ ಆಗಿ ನಾನು ಸ್ಟ್ರಾಟಜಿನ ಹೇಳಲಿಕ್ಕಿದ್ದೇನೆ. ಸೊ ಆವರೇಜ್ ಸ್ಟೂಡೆಂಟ್ಸ್ಗೆ ಬೇರೆ ಸ್ಟ್ರಾಟಜಿ ಇದೆ, ಟಾಪರ್ಸ್ಗೆ ಬೇರೆ ಸ್ಟ್ರಾಟಜಿ ಇದೆ. ಸೊ ಈ ವಿಡಿಯೋವನ್ನ ಮಿಸ್ ಮಾಡಬೇಡಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಫುಲ್ ಕೇಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹೇಗೆ ನಾನು ಹೇಳ್ತಾ ಇದ್ದೇನೆ, ವಿ ಹ್ಯಾವ್ 3 ಮಂತ್ಸ್ ಆರ್ 90 ಡೇಸ್ ಅಂತ. ಸೊ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ದಟ್ ಇಸ್ ಆನ್ January 16th. ಸೊ 15 ಡೇಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಫೆಬ್ರಲ್ ಪುನಃ ಒಂದು ಮಂತ್ ಇದೆ, 29 ಡೇಸ್ ಇದೆ. ಪುನಃ ಮಾರ್ಚ್ ಅಲ್ಲಿ 31 ಡೇಸ್ ಇದೆ. ಹಾಗೆ ಏಪ್ರಿಲ್ ಅಲ್ಲಿ ವಿ ಗೆಟ್ ಒಂದು 15 ದಿನ ಸಿಗುತ್ತೆ ಅಷ್ಟೇ ಅಲ್ವಾ. ಸೊ ಇನ್ ಜನರಲ್ ವಿ ಗೆಟ್ ಅರೌಂಡ್ 3 ಮಂತ್ಸ್. ಆದ್ರೆ ಮ್ಯಾಮ್, ನಮಗೆ ಮಾರ್ಚ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಇದೆ ಅಲ್ವಾ, ಬೋರ್ಡ್ ಎಕ್ಸಾಮಿಗೂ ಪ್ರಿಪೇರ್ ಆಗಬೇಕು. ಸೊ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ ಬೋರ್ಡ್ ಎಕ್ಸಾಮ್ನ ಮಾರ್ಕ್ ನಿಮ್ಮ KCET ರ್ಯಾಂಕಿಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ಬೋರ್ಡ್ ಎಕ್ಸಾಮ್ನ ಟೈಮ್ ಏನಿದೆ, ದಟ್ ಇಸ್ ಇನ್ ದ ಮಾರ್ಚ್ 2nd ಇಂದ 22 ವರೆಗೆ. ಸೊ ದಾಟ್ ಆಲ್ಸೋ ಹ್ಯಾವ್ ಕನ್ಸಿಡರ್ಡ್ ಅಂಡರ್ ದಿಸ್ 90 ಡೇಸ್, 100 ಡೇಸ್. ಯಾಕಂದ್ರೆ ಈ ಟೈಮಲ್ಲೂ ನೀವು KCET ಪ್ರಿಪೇರ್ ಆಗ್ತಾ ಇದ್ದೀರಾ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ. ಹೌದು. ಸೊ ಹೇಗೆ ನೀವು ಪ್ರಿಪೇರ್ ಆಗಬೇಕು ಈ 100 ಡೇಸ್ ಅಥವಾ 90 ಡೇಸ್ ಅಥವಾ ಈ 3 ಮಂತ್ಸ್ ಅಲ್ಲಿ ಹೇಗೆ ಅಂತ ಐ ಆಮ್ ಗೋನಾ ಟೆಲ್ ಯು ವೆರಿ ಕ್ವಿಕ್ಲಿ. ಸೊ ನೀವು, ನಾನು ನಿಮ್ಮ ನಿಮ್ಮ ಕೆಪಾಸಿಟಿನ ಹೇಳ್ತಾ ಇರೋದು, ನಾನು ಈಗಷ್ಟೇ ಹೇಳಿದೆ, ನಾನು ಆವರೇಜ್ ಸ್ಟೂಡೆಂಟ್ಸ್ಗೆ ಬೇರೆ ಟಾಪರ್ಸ್ಗೆ ಬೇರೆ ಅಂತ ಏನು ಬೇರೆ ಅಂತ ಸ್ಟ್ರಾಟಜಿಯನ್ನು ನಾನು ತಂದಿದ್ದೇನೆ ಅಂತ. ಸೊ ಬೇಸಿಕಲಿ ಯಾರು ಟಾಪರ್ಸ್ ಇರ್ತಾರೆ, ದಟ್ ಇಸ್ ದ ಒನ್ ಹೂ ಇಸ್ 2nd PUC ಅಲ್ಲಿ ಒಂದು PCM ಅಲ್ಲಿ 295 ಅಥವಾ 300 ಅಂದ್ರೆ ಔಟ್ ಆಫ್ ಔಟ್ ತೆಗೆಯುವ ಮಕ್ಕಳಿಂದ ಇರ್ತಾರೆ, ಅವ್ರನ್ನ ಟಾಪರ್ ಅಂತ ನಾನು ಕರಿತಾ ಇದ್ದೇನೆ ಈಗ ಅಷ್ಟೇ. ಅವರು KCET ಟಾಪರ್ ಆಗಲೇಬೇಕಾಗಿಲ್ಲ, ಆದ್ರೆ KCET ಟಾಪರ್ಸ್ ಹೇಗಾಗೋದು ನೀವು? ಸೊ ನೀವು ನಿಮ್ಮ 2nd PUC ಅಲ್ಲಿ ಇಫ್ ಯು ಆರ್ ಗೆಟಿಂಗ್ 295 out of 300 ಇನ್ PCM ಅಥವಾ PCB ಅಲ್ಲಿ, ಯು ಹ್ಯಾವ್ ದ ಕೆಪಬಿಲಿಟಿ ಟು ಸ್ಕೋರ್ 130+ ಇನ್ ಯೋರ್ KCET ಎಕ್ಸಾಮ್. ಸೊ ಇದರಿಂದಾಗಿ ಯೋರ್ ರ್ಯಾಂಕ್ ವುಡ್ ಬಿ ಅಂಡರ್ 1000. ಓಕೆ. ಸೊ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ ಏನಂದ್ರೆ, 2nd PUC ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಆದ್ರೆ KCET ನೀಟ್ ಅಲ್ಲಿ ದೇ ಆರ್ ನಾಟ್ ಏಬಲ್ ಟು ಡೂ ವೆಲ್. ಓಕೆ, ಬಿಕಾಸ್ ಆಫ್ ದ ಬ್ಯಾಡ್ ಸ್ಟ್ರಾಟಜಿ. ಸೊ ಐಮ್ ಗೋನ್ ಟೆಲ್ ಯು, ಐಮ್ ಗೋನ್ ಗಿವ್ ಯು ರೈಟ್ ಸ್ಟ್ರಾಟಜಿ ಟು ಗೆಟ್ ಗುಡ್ ರ್ಯಾಂಕ್ ಇನ್ KCET. ಸೊ ಯು ಹ್ಯಾವ್ ದ ಕೆಪಬಿಲಿಟೀಸ್ ಟು ಸ್ಕೋರ್ 130. ಅದ್ ಹೇಗೆ? ಎಸ್, ಐಮ್ ಗೋನ್ ಟೆಲ್ ಯು. ಇಫ್ ಯು ಆರ್ ದ ಒನ್ ಹೂ ಆರ್ ಅಂದ್ರೆ ಅಷ್ಟೊಂದೇನು ಫುಲ್ ಮಾರ್ಕ್ಸ್ ಬರುದಿಲ್ಲ PCM ಅಲ್ಲಿ, ಆದ್ರೆ ಒಂದು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಅಂದ್ರೆ 300 ಅಲ್ಲಿ 290 ಬರುತ್ತೆ, 290 ಎಬೋ ಬರುತ್ತೆ ಅಂತಂದ್ರೆ, ಯು ಹ್ಯಾವ್ ದ ಕೆಪಬಿಲಿಟಿ ಟು ಸ್ಕೋರ್ 120+ ಇನ್ KCET ಎಕ್ಸಾಮ್, ಅಂಡ್ ದೇರ್ ಬೈ ಯು ಕ್ಯಾನ್ ಗೆಟ್ ಅಂಡರ್ 2000. ಹೇಗೆ ಕೆಪಬಿಲಿಟೀಸ್? ಐಮ್ ಗೋನ ಟೆಲ್ ಯು. ನಾವು ಕಮಿಂಗ್ ಟು ಆವರೇಜ್ ಸ್ಟೂಡೆಂಟ್ಸ್. ಆವರೇಜ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅಂದ್ರೆ 180 above 150 above 185 above ಔಟ್ PCM ಅಲ್ಲಿ ಔಟ್ ಆಫ್ 300. ಸೊ ನಿಮಗೆ 90 above KCET 90 above ಪಡ್ಕೊಳ್ಳೋ ಕೆಪಬಿಲಿಟಿ ಇರುತ್ತೆ. ಆಕ್ಚುಲಿ ಇವನ್ ಮೋರ್ ಯು ಕ್ಯಾನ್ ಗೆಟ್ ಇನ್ KCET, ಇಟ್ ಇಸ್ ಡಿಪೆಂಡಿಂಗ್ ಆನ್ ಯು ಹೌಎವರ್. ಸೊ ನಿಮ್ಮ ರ್ಯಾಂಕ್ ಹೇಗಿರುತ್ತೆ ಅಂದ್ರೆ ಅಂಡರ್ 10,000. ಓಕೆ. ಸೊ ಆವರೇಜ್ ಇರಲಿ, ಟಾಪರ್ ಇರಲಿ, ಬಿಲೋ ಆವರೇಜ್ ಇರಲಿ, ನಿಮಗೆಲ್ಲರಿಗೂ ಒಂದು ಕಾಮನ್ ಸ್ಟ್ರಾಟಜಿ ನಾನು ಹೇಳಲಿಕ್ಕಿದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ. ದಟ್ ಇಸ್ ನೋ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ KCET. 2nd PUC ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ನಾವು ಎಲ್ಲ PCMB ಟೀಚರ್ಸ್ ನಿಮಗೆ ವಿಡಿಯೋಸ್ ಮುಖಾಂತರ ಕೊಟ್ಟಾಗಿದೆ. ಓಕೆ. ಸೊ ನೀವು ಇಫ್ ಯು ಜಸ್ಟ್ ಸರ್ಚ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ 2nd PUC ಫಾರ್ KCET, ನಿಮಗೆ ನಮ್ದೆಲ್ಲ ವಿಡಿಯೋಸ್ ಬರುತ್ತೆ. ಓಕೆ. ಇಲ್ಲ ಮ್ಯಾಮ್, ಬರ್ತಾ ಇಲ್ಲ, ಐ ಡೋಂಟ್ ನೋ ವಿಚ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ 2nd PUC. ಇಫ್ ದಟ್ ಇಸ್ ಯುವರ್ ಕೇಸ್, 2nd PUC ಎಲ್ಲ ಚಾಪ್ಟರ್ಸ್ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಏನೆಲ್ಲ ನೀವು ಓದ್ತಾ ಇದ್ದೀರಾ 2nd PUC ಅಲ್ಲಿ, ಅದು ಎಲ್ಲಾನು KCET ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ. ಸೊ ನೀವೇನೀಗ ಸ್ಟಡಿ ಮಾಡ್ತಾ ಇದ್ದೀರಾ 2nd PUC ಅಲ್ಲಿ, ಏನೆಲ್ಲ ಚಾಪ್ಟರ್ಸ್ ಇದೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ, 2nd PUC ಬೋರ್ಡ್ ಎಕ್ಸಾಮಿಗೆ, ಸೊ ಅದರನ್ನೆಲ್ಲ ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ. ಥಿಂಕ್ ದಟ್ ಆಲ್ ಆಫ್ ದೆಮ್ ಆರ್ ನೀಡೆಡ್ ಫಾರ್ ಯುವರ್ KCET ಎಕ್ಸಾಮ್. ಒಂದೊಂದು ಕ್ವಶನ್ ಆರು ಬರುತ್ತೆ ಎಲ್ಲ ಚಾಪ್ಟರ್ಸ್ ಇಂದ. ಈಗ 1st PUC ಚಾಪ್ಟರ್ಸ್ ಏನಿದೆ, ಸ್ವಲ್ಪ ಲೋ ವೇಟೇಜ್ ಅಲ್ವಾ ಅದು, ಯಾಕಂದ್ರೆ 45% ನಿಮ್ಮ 45-40% ನಿಮ್ಮ 1st PUC ಚಾಪ್ಟರ್ಸ್ ಇಂದ ಬರುವಂತದ್ದು. ಸೊ ಈ ಫಸ್ಟ್ PUC ಚಾಪ್ಟರ್ಸ್ ಅಲ್ಲಿ ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂತ ಹೇಗೆ ತಿಳ್ಕೊಳ್ಳೋದು? ಕೆಲವು ವಿಡಿಯೋಸ್ ಇರ್ಬೋದು ಇಂಟರ್ನೆಟ್ ಅಲ್ಲಿ, ಆದ್ರೆ ದೇ ಆರ್ ನಾಟ್ ದ ರೈಟ್ ವಿಡಿಯೋಸ್ ಆರ್ ದ ರೈಟ್ ವೆಬ್ಸೈಟ್
ಸೊ ಚೆನ್ನಾಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ವೆನ್ ಐ ವಾಸ್ ಆಲ್ಸೋ ಸರ್ಚಿಂಗ್ ಐ ವಾಸ್ ನಾಟ್ ಗೆಟಿಂಗ್ ವಿಚ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ ಫಸ್ಟ್ ಪಿ ಯು ಸಿ ಫಾರ್ ಯುವರ್ ಕೆ ಎಸ್ ಇ ಟಿ. ಸೊ ನೀವೇನು ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಹೇಗೆ ಅಂತ ಹೌ ಯು ಗೆಟ್ ಟು ನೋ ಅಂದರೆ ಫಸ್ಟ್ ಡೌನ್ಲೋಡ್ ಆಲ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಫ್ ಪಿ ಸಿ ಎಮ್ ಬಿ. ಓಕೆ, ಯಾಕೆ ನಾನಿಲ್ಲಿ ಬಿ ಬರೀಲಿಲ್ಲ ಅಂದರೆ ಬಯಾಲಜಿಯ ವಿಡಿಯೋಸ್ ನೀವು ಕೆ ಸಿ ಟಿ ಸೂಪರ್ 30 ಸೀರೀಸ್ ಏನಿದೆ ಅಲ್ಲಿ ನಾವು ಎಲ್ಲ ಚಾಪ್ಟರ್ಸ್ನ ಚಾಪ್ಟರ್ ವೇಟೇಜನ್ನ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇವೆ, ಯಾವ್ಯಾವ ಚಾಪ್ಟರ್ನಿಂದ ಎಷ್ಟು ಕ್ವೆಶನ್ಸ್ ಬರುತ್ತೆ, ಯಾವ ಕಾನ್ಸೆಪ್ಟಿಂದ ಬರುತ್ತೆ ಅಂತೆಲ್ಲ. ಸೊ ಅದನ್ನು ನೀವು ರೆಫರ್ ಮಾಡಿದ್ರೆ ಬಯಾಲಜಿಗೆ ಕ್ಲಿಯರ್ ಆಗುತ್ತೆ. ಸೊ ಪಿ ಸಿ ಎಮ್ ಅಲ್ಲಿ ಐ ಡೋಂಟ್ ಥಿಂಕ್ ಸೊ ಟೀಚರ್ಸ್ ಹ್ಯಾವ್ ಗಿವನ್. ಸೊ ಏನು ಮಾಡಬೇಕು, ಡೌನ್ಲೋಡ್ ಆಲ್ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಟ್ ಲೀಸ್ಟ್ 5 ಇಯರ್ ಕ್ವೆಶನ್ ಪೇಪರ್. ನಂತರ ಏನು ಮಾಡಬೇಕು ಅಂದರೆ ರೈಟ್ ಆಲ್ ದ ಪಿ ಸಿ ಎಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಫಸ್ಟ್ ಪಿ ಯು ಸಿ ಚಾಪ್ಟರ್ಸ್ ಇನ್ ಅ ಬುಕ್. ಹೇಗೆ ಬರಿಬೇಕು ಅಂದರೆ ಗಿವ್ ಸಮ್ ಸ್ಪೇಸಸ್ ಬಿಟ್ವೀನ್ ದ ಚಾಪ್ಟರ್ಸ್, ಅಟ್ ಲೀಸ್ಟ್ ಒಂದು 5 ಲೈನ್ ಅಥವಾ ಹಾಫ್ ಪೇಜ್ ಬಿಡುವಂಥದ್ದು ಬಿಟ್ವೀನ್ ದ ಚಾಪ್ಟರ್ಸ್. ಸೊ ಈ ಥರ ಬರ್ದಾದ್ಮೇಲೆ ಎಲ್ಲ ಪಿ ಸಿ ಎಮ್ನ ಚಾಪ್ಟರ್ಸ್ನ ಫಸ್ಟ್ ಪಿ ಯು ಸಿಯ ಚಾಪ್ಟರ್ಸನ್ನು ಬರ್ದಾದ್ಮೇಲೆ ನಾವು ಓಪನ್ ಒನ್ ಆಫ್ ದ ಕ್ವೆಶನ್ ಪೇಪರ್. ನೆನಪಿರಬೇಕು ಯಾವ ಕ್ವೆಶನ್ ಪೇಪರ್ ಓಪನ್ ಮಾಡಿದ್ದೀರಿ ಅಂತ. ಮೇ ಬಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಏನಿದೆ, ಕೆ ಸಿ ಟಿ 2023 ಕ್ವೆಶನ್ ಪೇಪರ್ ಓಪನ್ ಮಾಡಿ. ನಂತರ ನಿಮಗೆ ಅಟ್ಲೀಸ್ಟ್ ಕಾನ್ಸೆಪ್ಟ್ ಅದು ನೆನಪಿರ್ಬೋದು ಅಲ್ಲ, ಫಸ್ಟ್ ಪಿ ಯು ಸಿಯ ಚಾಪ್ಟರ್ನ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಈ ಚಾಪ್ಟರ್ ಅಂತ ಅದು ನೆನಪಿರ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ ಯಾವ ಕಾನ್ಸೆಪ್ಟ್ ಯಾವ ಚಾಪ್ಟರ್ಗೆ ಬಿಲಾಂಗ್ ಆಗಿರುತ್ತೆ ಅಂತಾರು ಗೊತ್ತಿರುತ್ತೆ, ಯಾವ ಕ್ವೆಶನ್ ಯಾವ ಚಾಪ್ಟರ್ ಇದು ಅಂತ ಅಂದು ಅಂದಾಜಿರುತ್ತೆ ಅಲ್ವಾ. ಸೊ ನೀವೇನು ಮಾಡಬೇಕು ಅಂದರೆ ನೀವು 2023 ಕೆ ಎಸ್ ಇ ಟಿ ಕ್ವೆಶನ್ ಪೇಪರ್ ಓಪನ್ ಮಾಡಿದ್ರಿ, ಫಿಸಿಕ್ಸ್ ಕ್ವೆಶನ್ ಪೇಪರ್. ಫಿಸಿಕ್ಸಲ್ಲಿ ಲೆಟ್ಸ್ ಸೇ ನೀವು ಫಸ್ಟ್ ಚಾಪ್ಟರ್ನ ಒಂದು ಕಾನ್ಸೆಪ್ಟನ್ನು ನೋಡಿದ್ರಿ. ಸೊ ಆ ಫಸ್ಟ್ ಚಾಪ್ಟರ್ ಏನಿದೆ ಅದು ಅಂಡರ್ ಆ ಕಾನ್ಸೆಪ್ಟನ್ನ ಹೆಸರು, ಕಾನ್ಸೆಪ್ಟ್ ಹೆಸರು ಬರಿಬೇಕು. ಮೇ ಬಿ ಆ ಕ್ವೆಶನ್ ಏನಿಂದ ಬರಿಬಹುದು, ಓಕೆ, ಅಥವಾ ಕಾನ್ಸೆಪ್ಟ್ ಹೆಸರು ಬರೆಯುವಂಥದ್ದು, ಆ ಚಾಪ್ಟರಿಂದ ಎಷ್ಟು ಕ್ವೆಶನ್ ಬಂದಿದೆ ಫಸ್ಟ್ ಪಿ ಯು ಸಿಲಿ ಅಂತ ಬರೆಯುವಂಥದ್ದು. ಹೆಚ್ಚಾಗಿ ಒಂದೊಂದೇ ಕ್ವೆಶನ್ ಕೊಡುವಂಥದ್ದು ಫಸ್ಟ್ ಪಿ ಯು ಸಿಯಿಂದ, ಫಸ್ಟ್ ಪಿ ಯು ಸಿ ಚಾಪ್ಟರ್ಸಿಂದ. ಸೊ ಒಂದು ಕ್ವೆಶನ್ 2023 ಈ ಚಾಪ್ಟರಿಂದ ಒಂದು ಬಂದಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಆಗ, ಓಕೆ. ಸೊ ಈ ಥರ ಚಾಪ್ಟರ್ ಹೆಸರು ಬರೆದಿರ್ತೀರಿ, ಇದರ ಅಂಡರ್ ಕಾನ್ಸೆಪ್ಟ್ ಹೆಸರು ಬರೆದ್ರಿ, ಈ ಕಾನ್ಸೆಪ್ಟ್ ಇಂದ ಈ ಒಂದು ಕ್ವೆಶನ್ ಬಂದಿದೆ 2023, ಓಕೆ. ಇನ್ನೊಂದು ಬೇರೆ ಚಾಪ್ಟರ್ ಇರುತ್ತೆ ಇಲ್ಲಿ, ಫಸ್ಟ್ ಪಿ ಯು ಸಿ ಇದೆ ಫಿಸಿಕ್ಸೆ, ಕಾನ್ಸೆಪ್ಟ್ ಹೆಸರು ಬರೀತೀರಿ, ಒಂದು ಕ್ವೆಶನ್ ಬಂದಿತ್ತು 2023. ನಂತರ 2022 ಕ್ವೆಶನ್ ಪೇಪರ್ ನೀವು ಓಪನ್ ಮಾಡಿದಾಗ ಇನ್ನೊಂದು ಕಾನ್ಸೆಪ್ಟ್, ಒಂದು ಕ್ವೆಶನ್ ಬಂದಿತ್ತು 2022 ಅಲ್ಲಿ. ಈ ತರ ಬರೆಯುವಾಗ ಯು ಗೆಟ್ ಟು ನೋ ದಟ್ ದಿಸ್ ಕಾನ್ಸೆಪ್ಟ್ ಇಸ್ ಸಮ್ಟೈಮ್ಸ್ ರಿಪೀಟೆಡ್, ಯು ಗೆಟ್ ಟು ನೋ. ಸೊ ಇದರಿಂದ ಯು ಕ್ಯಾನ್ ಮೇಕ್ ಔಟ್ ದಟ್ ಓ ಈ ಕಾನ್ಸೆಪ್ಟ್ ಇಂದ ಕ್ವೆಶನ್ ಬರ್ತಾ ಇದೆ, ಸೊ ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ಹೋಗ್ಬೇಕು. ಈ ಚಾಪ್ಟರ್ ಇಂದ ಪ್ರತಿ ವರ್ಷ ಕ್ವೆಶನ್ ಬರ್ತಾ ಇದೆ, ಐ ಹ್ಯಾವ್ ಟು ಸ್ಟಡಿ ದಿಸ್ ಚಾಪ್ಟರ್ ಆಫ್ ಕ್ಲಾಸ್ 11 ಸ್ಟ್ಯಾಂಡರ್ಡ್. ಈ ಚಾಪ್ಟರ್ ಇಂದ ಇದೊಂದು ಚಾಪ್ಟರ್ ಇದೆ ಅಂತ ತಿಳ್ಕೊಳ್ಳಿ, ಈ ಚಾಪ್ಟರ್ ಇಂದ ಕ್ವೆಶನೇ ಬರಲಿಲ್ಲ ಒಂದು 4 ವರ್ಷ. ಜಸ್ಟ್ ಪ್ರೀವಿಯಸ್ ಇಯರ್ 5 ಕ್ವೆಶನ್ ಪೇಪರ್ ನೋಡಿದ್ರೆ 2023 2022 2020 2021 2019 ಅಲ್ಲಿ ಕ್ವೆಶನೇ ಬರಲಿಲ್ಲ ಈ ಚಾಪ್ಟರ್ನ ಸ್ಕಿಪ್ ಮಾಡುವಂಥದ್ದು. ಸೊ ಈ ಥರ ಗೆಟ್ ಟು ನೋ ದಟ್ ವಿಚ್ ಆರ್ ದ ಇಂಪಾರ್ಟೆಂಟ್ ಫಸ್ಟ್ ಪಿ ಯು ಸಿ ಚಾಪ್ಟರ್ಸ್. ಸೆಕೆಂಡ್ ಪಿ ಯು ಸಿ ಚಾಪ್ಟರ್ಸ್ ಇಂದ ಅಟ್ಲೀಸ್ಟ್ ಒಂದು ಕ್ವೆಶನ್ ಆದರೂ ಬಂದೇ ಬರುತ್ತೆ, ಓಕೆ. ಸೊ ಹೀಗೆ ನೀವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು, ಎಷ್ಟು ಈ ಚಾಪ್ಟರ್ಸ್ ಇಂದ ಎಷ್ಟು ಕ್ವೆಶನ್ಸ್ ಬರ್ತಾ ಇದೆ, ಯಾವ ಕಾನ್ಸೆಪ್ಟ್ ಇಂದ ಕ್ವೆಶನ್ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯ ಇಫ್ ಯು ಆರ್ ಆವರೇಜ್, ಟಾಪರ್, ಬಿಲೋ ಆವರೇಜ್. ಸೊ ಈ ತರ ಈ ಎಕ್ಸಸೈಸ್ ಮಾಡೋದ್ರಿಂದ ಯು ಆರ್ ಏಬಲ್ ಟು ಇನ್ಕ್ರೀಸ್ ಯುವರ್ ಕೆ ಸಿ ಟಿ ಸ್ಕೋರ್, ದೇರ್ ಬೈ ಕೆ ಸಿ ಟಿ ರ್ಯಾಂಕ್ ನಿಮ್ಮದು ಚೆನ್ನಾಗಿ ಬರುತ್ತೆ, ಓಕೆ. ನೌ ಕಮಿಂಗ್ ಟು ದ ಸ್ಟ್ರಾಟಜಿ ಆಫ್ ಟಾಪರ್ಸ್. ಈ ಟಾಪರ್ಸ್ ಏನಿರ್ತಾರೆ, ದಟ್ ಇಸ್ ಪಿ ಸಿ ಎಂ ಅಲ್ಲಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇರುವಂತಹ ಮಕ್ಕಳು, 300 ಅಲ್ಲಿ 295 ಅಬೋ ಅಥವಾ 300 ಅಲ್ಲಿ 300. ಸೊ ಇಂಥ ಮಕ್ಕಳು ಏನು ಮಾಡಬೇಕು ಅಂದರೆ ನಿಮಗೆ ಥಿಯರಿ ನಿಮ್ಮದು ಕ್ಲಿಯರ್ ಇರುತ್ತೆ ಅಲ್ವಾ. ಸೊ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಸ್ಟಡಿಯಿಂಗ್ ದ ಸೇಮ್ ಬುಕ್ ಎಗೇನ್ ಆ್ಯಂಡ್ ಎಗೇನ್. ಎನ್ ಸಿ ಆರ್ ಟಿನ ಪುನಃ ಓದೋ ಅಗತ್ಯ ಇಲ್ಲ, ನಿಮ್ಮ ಕ್ಲಾಸ್ ನೋಟ್ಸನ್ನು ಪುನಃ ಓದೋ ಅಗತ್ಯ ಇಲ್ಲ ಇಫ್ ಯು ಆಲ್ರೆಡಿ ಸ್ಟಡಿಡ್ ವೆರಿ ವೆಲ್. ಇಟ್ ಈಸ್ ಎ ರಿವಿಷನ್ ಟೈಮ್ ನಾವು. ಸೊ ನೀವು ಹೇಗೆ ರಿವಿಷನ್ ಮಾಡ್ಬೋದು ಅಂದರೆ ಡೈರೆಕ್ಟ್ಲಿ ಸಾಲ್ವ್ ಮಾಡೆಲ್ ಕ್ವೆಶನ್ ಪೇಪರ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆಫ್ ಸೆಕೆಂಡ್ ಪಿ ಯು ಸಿ. ಡೋಂಟ್ ಸ್ಪೆಂಡ್ ಮಚ್ ಟೈಮ್ ಆನ್ ದ ಥಿಯರಿ, ಯಾಕಂದ್ರೆ ನಿಮ್ಮ ಏಮ್ ಏನು, ಸೆಕೆಂಡ್ ಪಿ ಯು ಸಿಲಿ ಚೆನ್ನಾಗಿ ಮಾರ್ಕ್ ಬರಬೇಕು. ನಿಮ್ಮ ಏಮ್ ಪುನಾಸ್ ಎನ್ ಸಿ ಆರ್ ಟಿ ಅನ್ನ ಫಸ್ಟ್ ಇಂದ ಓದೋದು ಅಲ್ಲ, ದಟ್ ಇಸ್ ನಾಟ್ ಅ ರಿವಿಷನ್, ಓಕೆ. ಸೊ ಇದರ ಜೊತೆಗೆ ನಾನು ಯಾಕೆ ಇದ್ರನ್ನ ಹೇಳಿದೆ ಅಂದ್ರೆ ಯು ಹ್ಯಾವ್ ಟು ಸೇವ್ ಟೈಮ್ ಫಾರ್ ಯುವರ್ ಕೆ ಸಿ ಟಿ.
ಅಲಾಂಗ್ ವಿತ್ ಯುವರ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಪ್ರಿಪರೇಷನ್, ಜೊತೆಗೆ ನೀವು ನಿಮ್ಮ ಕೆ ಸಿ ಟಿಯ ಸ್ಕೋರ್ ಸಹ ಜಾಸ್ತಿ ಮಾಡೋ ಯೋಚನೆ ಮಾಡಬೇಕು ಅಲ್ವಾ. ಸೊ ಮಾಡಲ್ ಕ್ವೆಶನ್ ಪೇಪರ್ ಜೊತೆಗೆ ದಿನದಲ್ಲಿ ಒಂದು ಗಂಟೆ, ಹೌದು ನಾವು ಇಟ್ ಇಸ್ ದ ಎಕ್ಸಾಮ್ ಟೈಮ್, ಆದರೂ ಒಂದು ಗಂಟೆ ನೀವು ಕೆ ಸಿ ಟಿಗೆ ಟೈಮ್ ಕೊಡುವಂಥದ್ದು. ಕೆ ಸಿ ಟಿಗೆ ಹೇಗೆ ಕೊಡುವಂಥದ್ದು ಟೈಮ್? ಬೈ ಸಾಲ್ವಿಂಗ್ ಎಂ ಸಿ ಕ್ಯೂಸ್ ಆಫ್ ಕೆ ಸಿ ಟಿ ಆರ್ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಫ್ ಕೆ ಸಿ ಟಿ. ಮ್ಯಾಮ್ ನಾನು ಈ ಥರ ಮಾಡೋದ್ರಿಂದ ನನ್ನ ಸೆಕೆಂಡ್ ಪಿ ಯು ಸಿಯ ಮಾರ್ಕ್ಸ್ ಕಮ್ಮಿ ಆದರೆ ಏನೂ ಆಗೋದಿಲ್ಲ, ಯಾಕಂದರೆ ಕೆ ಸಿ ಟಿಯ ಕ್ವೆಶನ್ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಆ ಬೋರ್ಡ್ ಎಕ್ಸಾಮ್ನ ಫಸ್ಟ್ 15 ಕ್ವೆಶನ್ಸ್ ಏನಿದೆ ದಟ್ ಇಸ್ ಆಲ್ಸೋ ಎಂ ಸಿ ಕ್ಯೂಸ್. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸಾಲ್ವ್ ಕೆ ಸಿ ಟಿ ಎಂ ಸಿ ಕ್ಯೂಸ್ ಬಿಕಾಸ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಸೆಕೆಂಡ್ ಪಿ ಯು ಸಿ ಸ್ಕೋರ್ ಟು ಗೆಟ್ ಮೋರ್ ಮಾರ್ಕ್ಸ್, ಹಾಗೆ ಕೆ ಸಿ ಟಿಗೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಗ್ರೂಪ್ ಇರ್ತಾರೆ ಇದೇ ಮಕ್ಕಳು ಟಾಪರ್ಸ್, ನಂದೆಲ್ಲ ಓದಿ ಆಯಿತು, ನಾನು ಜಸ್ಟ್ ಕೆ ಸಿ ಟಿಗೆ ಪ್ರಿಪೇರ್ ಆಗ್ತೇನೆ ಈಗ. ನೋ, ಬರೀ ಕೆ ಸಿ ಟಿಗೆ ಟಾರ್ಗೆಟ್ ಈಗ ಮಾಡಬೇಡಿ, ಯಾಕಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಸಫರ್ ಆಗಬಾರ್ದು. ಬೋರ್ಡ್ ಎಕ್ಸಾಮಲ್ಲಿ ನೀವು ತಪ್ಪಿ ಕಮ್ಮಿ ಮಾರ್ಕ್ಸ್ ಬಂದರೆ ಕೆ ಸಿ ಟಿಯ ರ್ಯಾಂಕ್ ಎಫೆಕ್ಟ್ ಆಗುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಅಗತ್ಯ. ಸೊ ಇಂತಹ ಮಕ್ಕಳಿಗೆ ಯು ಗೆಟ್ ಅಪ್ರಾಕ್ಸಿಮೇಟ್ಲಿ 2 months ಟು ಪ್ರಿಪೇರ್. ದಟ್ ಈಸ್ ನೌ ಒಂದು ಮಂತ್ ಜಾನ್ 16 ಇಂದ ಫೆಬ್ 16 ವರೆಗೆ. ಫೆಬ್ 16 ಇಂದ ಪ್ರಾಪರ್ ನೀವು ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡುವಂಥದ್ದು, ಪ್ರಾಪರ್ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗುತ್ತೆ. ನಂತರ March 2nd ಇಂದ 22 ವರೆಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಇರುತ್ತೆ. ಸೊ March 22 ಇಂದ April 18 ವರೆಗೆ ಯು ಗೆಟ್ ಎನ್ ಅದರ್ ಮಂತ್ ಟು ಸ್ಟಡಿ. ಸೊ ನಿಮಗೆ ಆಕ್ಚುಲಿ ಜಸ್ಟ್ 2 months ಆರ್ ರಿಮೈನಿಂಗ್ ಫಾರ್ ದೀಸ್ ಸ್ಟೂಡೆಂಟ್ಸ್ ಫಾರ್ ಕೆ ಸಿ ಟಿ ಪ್ರಿಪರೇಷನ್ ಸ್ಪೆಸಿಫಿಕಲಿ. ಓಕೆ, ನಂತರ ನಮ್ಮ ಆವರೇಜ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡುವ. 280 ಇಂದ ಕಮ್ಮಿ, ಪಿ ಸಿ ಎಂ ಅಲ್ಲಿ 280 ಗಿಂತ ಕಮ್ಮಿ ಪಡ್ಕೊಳ್ಳುವಂತಹ ಮಕ್ಕಳು, ನಿಮ್ಮ ಏಮ್ ಈಗ ಏನಾಗಿರ್ಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಮಾಡಲಿಲ್ಲ, ಕೆ ಸಿ ಟಿ ಇಲ್ಲ ಅಂದರೆ ಯು ವಿಲ್ ಹ್ಯಾವ್ ಪ್ರಾಬ್ಲಮ್ ಇನ್ ಮೇ ಬಿ ಎಂಟರಿಂಗ್ ದ ನಾರ್ಮಲ್ ಕಾಲೇಜಸ್ ಅಥವಾ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟರ್ ಆಗಿ ಕಷ್ಟ ಆಗ್ಬೋದು. ಸೊ ಯೋರ್ ಏಮ್ ನಾವು ಸೆಕೆಂಡ್ ಪಿ ಯು ಸಿಲಿ ಚೆನ್ನಾಗಿ ಮಾಡಬೇಕು ಫಸ್ಟಿಗೆ. ಓಕೆ, ಅದು ಹೇಗೆ ಮಾಡ್ತೀರಾ? ಟಾರ್ಗೆಟ್ 300 out of 300 ಇನ್ ಪಿ ಸಿ ಎಂ. ಇಂಗ್ಲಿಷ್ ಮತ್ತು ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಪರವಾಗಿಲ್ಲ, ಆದರೆ ಪಿ ಸಿ ಎಂ ಅಲ್ಲಿ ಫುಲ್ ಬರಬೇಕು. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡುವಂಥದ್ದು. ಓಕೆ, ಯಾಕಂದರೆ ನೀವೀಗ 280 ಬರ್ತಾ ಇದೆ ನಿಮಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ವಾ. ಇದೊಂದು 295 ಎಲ್ಲ ಆದರೆ ಪಿ ಸಿ ಎಂ ಇದು ಮಾರ್ಕ್ಸ್ ಎಲ್ಲಾದರೂ ಕಷ್ಟಪಟ್ಟು ನೀವು 290-95 ಎಲ್ಲ ಆದರೆ ನಂತರ ನಿಮಗೆ ಏನು ಉಳಿದಿರುತ್ತೆ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆದಮೇಲೆ ಆ 1 month ಆ ಟೈಮಲ್ಲಿ ನೀವು ಚೆನ್ನಾಗಿ ಮಾಡಿ ಕೆ ಸಿ ಟಿಯ ಸ್ಕೋರ್ ಜಾಸ್ತಿ ಮಾಡಿ ಯು ಕ್ಯಾನ್ ಕಮ್ ಟು ದಿಸ್ ಪರ್ಟಿಕ್ಯುಲರ್ ಗ್ರೂಪ್, ಯು ಕ್ಯಾನ್ ಬಿಲಾಂಗ್ ಟು ದಿಸ್ ಪರ್ಟಿಕ್ಯುಲರ್ ಗ್ರೂಪ್. ಓಕೆ, ಸೊ ಫಸ್ಟಿಗೆ ನೀವೇನು ಮಾಡಬೇಕು ಇಫ್ ಯು ಆರ್ ಆವ್ರೇಜ್ ಸ್ಟೂಡೆಂಟ್ಸ್, ನೀವು 300 out of 300 ನಿಮ್ಮ ಟಾರ್ಗೆಟ್ ಮಾಡಿಟ್ಕೊಳ್ಳಿ. ಪ್ರಿಪೇರ್ ಅಕಾರ್ಡಿಂಗ್ಲಿ, ಫಾರ್ಗೆಟ್ ದಟ್ ಯು ಹ್ಯಾವ್ ಎಕ್ಸಾಮ್ ಕೆ ಸಿ ಟಿ ಎಕ್ಸಾಮ್. ಓಕೆ, ಸೊ ನೀವು ಎಂ ಸಿ ಕ್ಯೂ ಸಹ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಈ ಟೈಮಲ್ಲಿ, ಯಾಕಂದರೆ 300 out of 300 ನಿಮ್ಮ ಏಮ್ ಆಗಿರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಸಾಲ್ವ್ ಪಿ ವೈ ಕ್ಯೂಸ್ ಥಿಂಕಿಂಗ್ ಯು ಆರ್ ಪ್ರಿಪೇರಿಂಗ್ ಫಾರ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್. ಓಕೆ, ಸೊ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆದಮೇಲೆ ಫಾರ್ಗೆಟ್ ದ್ಯಾಟ್ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಿದ್ದೀರಂತವೇ ಮರ್ತುಬಿಡಿ. ಬಿಕಾಸ್ ದೆನ್ ಯು ಗೆಟ್ 1 month ಇನ್ ವಿಚ್ ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಕೆ ಸಿ ಟಿ ಎಕ್ಸಾಮ್. ಹೇಗೆ ಪ್ರಿಪೇರ್ ಆಗೋದು ಮ್ಯಾಮ್? ಫಸ್ಟಿಗೆ ನೀವು ಸೆಕೆಂಡ್ ಪಿ ಯು ಸಿ ಚಾಪ್ಟರ್ಸಿನ ಪಿ ವೈ ಕ್ಯೂಸ್ ಎಂ ಸಿ ಕ್ಯೂಸ್ ಅನ್ನ ಕರೆಕ್ಟಾಗಿ ಕಲಿರಿ, ಸಾಲ್ವ್ ಮಾಡಿ. ಓಕೆ, ನಂತರ ಗಿವ್ ಇಂಪಾರ್ಟೆನ್ಸ್ ಟು ಹೈ ವೈಟೇಜ್ 11th standard ಚಾಪ್ಟರ್ಸ್ ಕೆ ಸಿ ಟಿ ಪಿ ವೈ ಕ್ಯೂಸ್. ಸೊ ಈ ಥರ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಕೆ ಸಿ ಟಿ ಸ್ಕೋರ್, ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಬೋರ್ಡ್ ಎಕ್ಸಾಮ್ ಸ್ಕೋರ್, ದೇರ್ ಬೈ ಯು ಕ್ಯಾನ್ ಗೆಟ್ ಅಂಡರ್ 1000-2000 ರ್ಯಾಂಕ್. ಸೊ ದಿಸ್ ಇಸ್ ದ ಎಕ್ಸಸೈಸ್ ದ್ಯಾಟ್ ಏನು ಸ್ಟೂಡೆಂಟ್ಸ್ ಮಾಡಬೇಕಾಗಿರುವಂಥದ್ದು ಕೆ ಸಿ ಟಿಯಲ್ಲಿ ಚೆನ್ನಾಗಿ ಮಾಡಬೇಕಾದ್ರೆ. ಸೊ ಹೋಪ್ ಇಟ್ ಇಸ್ ಹೆಲ್ಪ್ಫುಲ್. ಇದೇ ನಿಮ್ಮ ಯೋಗ ಈಗ ಏನಲ್ಲ ಎಕ್ಸಸೈಸ್ ಅಂದರೆ, ದಿಸ್ ಇಸ್ ಅ ಸ್ಟಡಿ ಎಕ್ಸಸೈಸ್. ಓಕೆ, ಹೋಪ್ಫುಲಿ ನೀವು ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೇನೆ. ಸೊ ಎಕ್ಸಾಮ್ ಆದಮೇಲೆ ಚೆನ್ನಾಗಿ ರ್ಯಾಂಕ್ ಸಿಕ್ಕಿದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಪಡ್ಕೊಂಡ್ಮೇಲೆ ಅಥವಾ ನಿಮ್ಮ ಡ್ರೀಮ್ ಕಾಲೇಜಸ್ ಪಡ್ಕೊಂಡ್ಮೇಲೆ ಇಫ್ ದಿಸ್ ಎಕ್ಸಸೈಸಸ್ ವಾಸ್ ಹೆಲ್ಪ್ಫುಲ್ ಕಮೆಂಟ್ ಮಾಡಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.